ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಒನ್ ಇಂಡಿಯಾ. ಒಂದಲ್ಲ ಎರಡಲ್ಲ ಬರೋಬ್ಬರಿ 8 ಸಿಕ್ಸರ್. ಹೌದು, ಇದು ಪಂಜಾಬ್ ಕಿಂಗ್ಸ್ ವಿರುದ್ಧ ಆಂಡ್ರೆ ರಸೆಲ್ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನದಿಂದ ಕೋಲ್ಕತ್ತಾ ನೈಟ್ ರೈಡರ್ಸ್ 6 ವಿಕೆಟ್ನ ಭರ್ಜರಿ ಗೆಲುವನ್ನ ದಾಖಲಿಸಿಕೊಂಡಿದೆ. ರಸೆಲ್ 31 ಎಸೆತದಲ್ಲಿ ಅಜೇಯ 70 ರನ್ನ ಸಿಡಿಸುವ ಮೂಲಕ ಕೆಕೆಆರ್ ತಂಡಕ್ಕೆ ಸುಲಭ ಗೆಲುವನ್ನ ತಂದುಕೊಟ್ರು. ಗೆಲುವಿನ ಟಾರ್ಗೆಟ್ 138 ರನ್ ಮಾತ್ರ. ಉಮೇಶ್ ಯಾದವ್ ಬೌಲಿಂಗ್ ನೆರವಿನಿಂದ ಕೆಕೆಆರ್ ಸುಲಭ ಗುರಿಯನ್ನ ಪಡ್ಕೊಳ್ತು. ಆದ್ರೆ ಆರಂಭದಲ್ಲೇ ವಿಕೆಟ್ ಅನ್ನ ಕಳ್ಕೊಂಡು ಕೋಲ್ಕತ್ತಾ ನೈಟ್ ರೈಡರ್ಸ್ ಕೂಡ ಆತಂಕವನ್ನ ಎದುರಿಸಬೇಕಾಯಿತು. ಅಜಿಂಕ್ಯ ರಹಾನೆ 12 ರನ್ ಸಿಡಿಸಿ ಔಟ್ ಆದ್ರು. ಖಗೀಸೋ ರಬಾಡ ದಾಳಿಗೆ ರಹಾನೆಯ ವಿಕೆಟ್ ಕೈ ಚೆಲ್ಲೋಯ್ತು. ಆದ್ರೆ ರಸೆಲ್ ಹೋರಾಟದಿಂದ ಕೆಕೆಆರ್ ಸುಲಭ ಗೆಲುವನ್ನ ದಾಖಲಿಸಿಕೊಳ್ತು. ವೆಂಕಟೇಶ್ ಅಯ್ಯರ್ ಕೇವಲ 3 ರನ್ನ ಸಿಡಿಸಿ ನಿರ್ಗಮಿಸಿದ್ರು. ತಂಡಕ್ಕೆ ಆಸರೆಯಾಗಿದ್ದ ನಾಯಕ ಶ್ರೇಯಸ್ ಅಯ್ಯರ್ ದಿಟ್ಟ ಹೋರಾಟವನ್ನ ನೀಡುವ ಸೂಚನೆ ನೀಡಿದ್ರು. ಆದ್ರೆ ಅಯ್ಯರ್ 15 ಎಸೆತದಲ್ಲಿ 25 ರನ್ ಸಿಡಿಸಿ ಔಟ್ ಆಗ್ಬಿಟ್ರು. ಇದರ ಬೆನ್ನಲ್ಲೇ ನಿತೀಶ್ ರಾಣಾ ಡಕ್ಔಟ್ ಆದ್ರು. ಈ ಮೂಲಕ 51 ರನ್ಗಳಿಗೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಪ್ರಮುಖ 4 ವಿಕೆಟ್ ಅನ್ನ ಕಳ್ಕೊತು. ಆಂಡ್ರೆ ರಸೆಲ್ ಹಾಗೂ ಸ್ಯಾಮ್ ಬಿಲ್ಲಿಂಗ್ಸ್ ನಡುವಿನ ಜೊತೆಯಾಟ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಗೆಲುವಿನ ಹಾದಿ ಸುಗಮಗೊಳಿಸಿತು. ರಸೆಲ್ ಬೌಂಡರಿ ಸಿಕ್ಸರ್ ಮೂಲಕ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನವನ್ನ ನೀಡ್ತಾ ಹೋದ್ರು. ಬಿಲ್ಲಿಂಗ್ಸ್ ಅದಕ್ಕೆ ಉತ್ತಮ ಸಾಥ್ ನೀಡಿದ್ರು. ಆಂಡ್ರೆ ರಸೆಲ್ ಅಬ್ಬರದಿಂದ ಕೋಲ್ಕತ್ತಾ ನೈಟ್ ರೈಡರ್ಸ್ 14.3 ಓವರ್ಗಳಲ್ಲಿ 4 ವಿಕೆಟ್ ಅನ್ನ ಕಳ್ಕೊಂಡು ಗುರಿ ತಲುಪಿತು. ಇನ್ನು ರಸೆಲ್ 31 ಎಸೆತದಲ್ಲಿ ಅಜೇಯ 70 ರನ್ನ ಸಿಡಿಸಿದ್ರು. ಸ್ಯಾಮ್ ಬಿಲ್ಲಿಂಗ್ಸ್ 23 ಎಸೆತದಲ್ಲಿ ಅಜೇಯ 24 ರನ್ನ ಸಿಡಿಸಿದ್ರು.